ಇವಾಗ ಏನು ಈಗ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಕೇಸಲ್ಲಿ ಇವರು FIRಲೆಲ್ಲ ಅಡಿಷನಲ್ ಆಗಿ A8 ಅಂತ ಮಾಡಿದ್ರು, ಒನ್ ಡೇ ಕಸ್ಟಡಿ ತೊಗೊಂಡಿದ್ರು, ಜರ್ನಿನಲ್ಲಿ ಹೋಗಿ ಬರೋಕ್ಕೆ ಟೈಮ್ ಸಾಕಲ್ಲ, ನಾನು 2 ಡೇಸ್ ಕೇಳಿದ್ರು, ನಮ್ಮ 2 ಡೇಸಲ್ಲಿ ಇನ್ವೆಸ್ಟಿಗೇಷನ್ ಮುಗಿದಿದೆ, ನಮಗೆ ಫರ್ದರ್ ಏನು ಬೇಕಿಲ್ಲ ಅಂತಂದ್ಬಿಟ್ಟು ಈಗ ಹಳೆಯ ಕೇಸ್ ಏನಿದೆ ಅದಕ್ಕೆ ರಿಮ್ಯಾಂಡ್ ಮಾಡಿ ಈಗ ಜೆಸಿ ಕಸ್ಟಡಿ ಕೊಟ್ಟಿದ್ದಾರೆ. ಈ ಕೇಸಿಗೆ ಮತ್ತಿನವರು ಪೊಲೀಸ್ ಕಸ್ಟಡಿಗೆ ಹೋಗೋ ಸಾಧ್ಯತೆ ಇಲ್ಲ. 24 ಇಯರಿಂಗ್ ಡೇಟ್ ಅಂತ ಇರುತ್ತಲ್ಲ ಅಲ್ಲಿವರೆಗೂ ಈ ಕೇಸು ಮತ್ತು ಪ್ಲಸ್ ಆ ಕೇಸ್ ಎರಡು 24 ಇದಕ್ಕಿದೆ, 24 ಇದ್ರೂ ಜುಡಿಷಿಯಲ್ ಕಸ್ಟಡಿ ಇದೆ. ಇವತ್ತಿಂದ ಅಲ್ಲ ಅವತ್ತಿಂದ ಕೌಂಟ್ ಆಗುತ್ತೆ. ಈ ಮಧ್ಯವ್ರು ಕರ್ಕೊಂಡೋಗಿರೋ ಪ್ರೊಸೀಜರ್ ಇದು ಮಾಡುತ್ತಲ್ಲ, ಕಾಲಾನ್ ಇಯರಿಂಗ್ ಡೇಟ್ ಅವತ್ತು ಏನು ಕೊಟ್ಟಿರ್ತಾರೆ ಅಲ್ಲಿಂದ 14 ದಿನ ಅಂದರೆ 24ನೇ ತಾರೀಕು, ಈ ತಿಂಗಳು 24ನೇ ತಾರೀಕು ಇದೆ. ಇಲ್ಲ ಕಂಪ್ಲೀಟ್ ಆಗಿದೆ, ನಮ್ಗೆ ಬೇಡ ಅಂತ ಕಂಪ್ಲೇಂಟ್ ಏನಂದ್ರೆ ಮೇಕಿಲ್ಲ ಅಂತಂದೇಳಿದ್ರು. ಓನ್ಲಿ ಪರ್ಪಸ್ ಅದರಲ್ಲಿ ಇವರು ವಿಟ್ನೆಸ್ ಆಗಲಿ ಸಮನ್ಸ್ ಹೋಗ್ಬಂದು ಹೇಳಿಕೆ ಕೊಟ್ಟಿದ್ದಲ್ಲ, ಆ ಪರ್ಪಸ್ಗೆ ಅವ್ರು ಕರೆದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಮ್ಮ ಇನ್ವೆಸ್ಟಿಗೇಷನ್ಸ್ ಮುಗಿದಿದೆ ಅಂತ ಹೇಳಿದ್ದಾರೆ, ಹಾಗಾಗಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ನಾಡಿದ್ದಿದೆ ಹಾಕಿ ಆಗಿದೆ, ಜಾಮೀನು ಹಾಕಾಗಿದೆ, ನಾಡಿದ್ದು ಅಬ್ಜೆಕ್ಷನ್ ಆರ್ಗ್ಯುಮೆಂಟು ನಾಡಿದ್ದು ಬುಧವಾರ. ಪೆನ್ ಡ್ರೈವ್ ಈಗ ಮಾಡ್ತೀವಿ, ಇವತ್ತು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ, ಈಗ ಅದು ಪ್ರೊಸೀಜರ್ ಇದು ಮಾಡ್ತೀವಿ, ನೆಕ್ಸ್ಟ್ ಪ್ರೊಸೀಜರ್ ಇದು ಮಾಡ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.